ನಾವು ಸೇರೋದು ಈ ತರ ಗೊತ್ತ, ಅದೇ ಗೊತ್ತು ಅಪರೂಪ ಗೊತ್ತಾ, ಜನಕ್ಕೆ ಅನ್ಸುತ್ತೆ ರೆಗ್ಯುಲರ್ ಆಗಿ ಮೀಟ್ ಮಾಡ್ತಿದ್ರು ಅಂತ ಅನ್ಸ್ಬೋದು ನಿಮಗೆ. ಬಟ್ ನಾವು ಮೀಟ್ ಮಾಡೋದು ಈ ತರ ಫಂಕ್ಷನ್ಸ್ ಅಲ್ಲಿ, ಈವೆಂಟ್ಸ್ ಅಲ್ಲಿ, ಬರ್ತ್ಡೇ ಪಾರ್ಟಿ ಈ ತರ. ಅವತ್ತು 11:00 ಅಲ್ಲಲ್ಲ, ಅವತ್ತು 11:00 ಹೊತ್ತಿಗೆ ಏನೋ ಸ್ವಲ್ಪ ಸುಸ್ತಿಗೋಸ್ಕರ ಅವ್ರು ಎಲ್ಲಿ ಬಂದ್ರು ಬೇಗ ಹೊರಟೋಗ್ತಾರೆ. ಸುಸ್ತಿಸ್ತ ಅಂತ ಹೇಳಿಲ್ಲ ಅವರು. ಅವ್ರು ಎಲ್ಲಿ ಯಾವ ಪಾರ್ಟಿಗೂ ಇಷ್ಟ ನೋಡಿದಿಲ್ಲ ಕೃಷ್ಣ. ನಾನು ಹಂಗೆ ಮೇಸ್ಗಲಿ, ಬಟ್ ಕೆಲವು ತುಂಬಾ ಆತರ ಉತ್ತರ ಇದ್ಬಿಡ್ತೀನಿ. ಅಪ್ಪು ಬಂದ್ರೆ ಎಲ್ರಿಗೂ ಅಲ್ಲ ಹೇಳ್ತಾರೆ, ಎಲ್ರಿಗೂ ಅಲ್ಲ ಅಲ್ಲ ಹೇಳ್ತಾರೆ, ಏನೋ ಸ್ವಲ್ಪ ತಿರ್ತಾರೆ. ಹೇಳಿದ್ದಲ್ಲಿ ಊಟ ಮಾಡಿದ್ರು, ತುಂಬಾ ಮಾಡಿಲ್ಲ. ಬಟ್ ಅವತ್ತು ನಾನ್ ವೆಜ್ ಬೇಡ ಅಂದ್ರು, ಥರ್ಸ್ಡೇ ನಾನು ನನಕ್ಕಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ ನನಗೆ ಟಿ ವಿ ಹೇಳಿದೆ ಯಾವುದೋ ಚಾನಲ್ಲಿ, ದಿನ ಹೋಗ್ಬಿಟ್ಟು ಅವ್ರು ಯಂಗರ್ ಮಗಳಿದ್ದಾಳ ಹುಟ್ಟಿ ಕರ್ಕೊಂಡು ಡ್ರೈವ್ ಹೋಗ್ತಾರಂತೆ ಸರ್ ಬೆಂಗಳೂರಲ್ಲಿದ್ರೆ. ಅವತ್ತು ಹೋಗಿದ್ದಾರೆ, ಮಲಗಿಬಿಟ್ಟಿದೆ ಮಗು. ನೆಕ್ಸ್ಟ್ ಡೇ ಅಶ್ವಿನಿ ಹೋದ, ಅಶ್ವಿನಿ ಹೇಳಿದ್ರು ನೆನ್ನೆ ಮಾತ್ರ ನೋಡಿದ್ರು ಮಿಸ್ ಆಯ್ತು, ದಟ್ ಮಗು ಇಸ್ ಫೀಲಿಂಗ್ ಸೋ ಬ್ಯಾಡ್ ಅಂತ. ಇದು ಮಾತ್ರ ಅಬ್ಸಲ್ಯೂಟ್ ಶಾಕಿಂಗ್ ಸರ್. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಾಗ ನನಗೆ ಕ್ಯಾನ್ ಯು ಬಿಲೀವ್ ಈ ಥರ ಇದ್ರು ಮಾತಾಡ್ತಿದ್ದೀವಿ ರಾತ್ರಿ ಹೋಗ್ತಾರೆ. ಶಾಕ್ ಸರ್, ನಿಮ್ಮ ಕಾನ್ಸಿಯಸ್ಗೆ ಫಸ್ಟ್ ಅವ್ರನ್ನೇ ಕರಿಬೇಕು ಅನ್ನೋದು ಬಂದಿರುತ್ತೆ, ಬಂದಿತ್ತಲ್ಲ, ನೀವು ಫಸ್ಟ್ ಮಾಡಬೇಕು. ಅದು ಮಾತ್ರ ಅಲ್ಲ, ಅದಕ್ಕೆ ಇದು ಇದೆಲ್ಲ ಈ ಥರ ಸರ್ಕಲ್ಗಳೇ ನಮಗೆ ಇದಾಗೋದು ಸಮಟೈಮ್ಸ್. ನಾವೇ ಅದಕ್ಕೆಲ್ಲ ಕಾರಣ ಕೊಡ್ತೀವಿ ಅನ್ಸುತ್ತೆ, ಸಂಬಂಧ ಇರುತ್ತೆ, ಏನೋ ಸಂಬಂಧ ನಾವೇ ಹುಟ್ಟಿಸ್ಕೊಳ್ತೀವಿ ಅನ್ಸುತ್ತೆ. ಬಟ್ ಕೆಲವು ವಿಷಯ ಆ ಥರ ನಡೆಯುತ್ತೆ. ನಾನು ಬಟರ್ಫ್ಲೈ ಮಾಡಿದಾಗ ನಂಬೋದಿಲ್ಲ, ಸರಿ ಅಲ್ಲದು ಎಲ್ಲ ಕಡೆ ಬಟರ್ಫ್ಲೈ ಕಾಣಿಸೋದು ನನಗೆ. ಅಯ್ಯೋ, ಇಟ್ ವಾಸ್ ಕ್ರೇಜಿ. ನಾನು ಏರ್ಪೋರ್ಟ್ ನಿಂತಿದ್ರೆ ನನ್ನ ಮುಂದೆ ಹುಡುಗಿ ಜುಟ್ಟಲ್ಲಿ ಬಟರ್ಫ್ಲೈ ಕ್ಲಾಪ್ ಇರೋದು, ಅಯ್ಯೋ ಏನೋ ಇದು ಅನ್ಸೋದು. ನಾನು ಅಂಗಡಿಗೆ ಹೋಗ್ಬಿಟ್ಟು ಸಾರಿ ತೊಗೊಂಡ್ರೆ ಸಾರಿ ಫುಲ್ ವೈಟ್, ಅದ್ರೊಂದು ದೊಡ್ಡ ಬಟರ್ಫ್ಲೈ. ಸರ್, ಒಂದು ಹೋಟ್ಲಲ್ಲಿ ಇದೀವಿ ಸರ್ ನಾವೆಲ್ಲ, ನಾನು 3rd ಫ್ಲೋರ್, ಮಿಕ್ಕೋರ್ಲ 4th, 5th ಫ್ಲೋರ್. ನನ್ನ ಫ್ಲೋರಲ್ಲಿ ಮಾತ್ರ ಪ್ರತಿ ಬಟರ್ಫ್ಲೈ ಪೇಂಟಿಂಗ್ ಸರ್, ನನ್ನ ಫ್ಲೋರ್ ಮಾತ್ರ. ಇದೆಲ್ಲ ಬಿಡಿ, ಇದೆಲ್ಲ ನಾನು ಇಟ್ಟಿದ್ದೀನಿ ನಮ್ಮ ಹುಡುಗರ ಹತ್ರ. ಇದ್ದರು ಚೇರಲ್ಲಿ ಕೂತಿದ್ದೀವಿ ವಾಸು, ಚೇರಲ್ಲೆಲ್ಲ ಬಟರ್ಫ್ಲೈ ಡಿಸೈನ್ ನೋಡಿದ್ರೆ ಸರ್, ನೀವು ಚೇರ್ ಫುಲ್ ಬಟರ್ಫ್ಲೈ ಸರ್. ಇಷ್ಟ ಆಯ್ತಾ ನಮ್ಮ ಇದು, ನಮ್ಮ ಆಳ್ವಾಸ್ ನುಡಿಸಿರಿಗೆ ಹೋಗ್ತೇನೆ. ಆಳ್ವಾಸ್ ನುಡಿಸಿರಿಗೆ ಸರ್, ಅಲ್ಲಿ ದೊಡ್ಡದು ಅಗ್ರಿಕಲ್ಚರ್ ತೋರಿಸ್ತಾ ಇದ್ದಾರೆ ನಮ್ಮ ಇವರು ಆಳ್ವಾರು. ನೋಡಿ, ಇದೆಲ್ಲ ನಾನು ಬೆಳೆಸ್ತೀನಿ ಅಂತ. ಅಲ್ಲಿ ಬಟರ್ಫ್ಲೈ ಕಟೌಟ್ ಆಗಿದೆ, ಒಬ್ಬ ರಿಯಲ್ ಬಟರ್ಫ್ಲೈ ಅಲ್ಲ. ಏನ್ ಇಲ್ಲಿ ಕಟೌಟ್ ಹೆಂಗ್ರಿ ಬರುತ್ತೆ? ಈ ತರ ನಮ್ಮ ಮೈಂಡ್ ಫೋಕಸ್ ಅಂದ್ರೆ ಇಷ್ಟೇ, ಪ್ರಾಬ್ಲಿ 1000 ವರ್ಷದಿಂದ ಇದು ನಮ್ಮ ಕಣ್ಣಲ್ಲಿ ಹೋಗಲ್ಲ ಅನ್ಸುತ್ತೆ.